ಕೂಡ ಈ ಮಕ್ಕಳ ಮೇಲೆ ನಡೀತಾ ಇರತಕ್ಕಂತ ಶೋಷಣೆ ಆಗಿರಬಹುದು ದೌರ್ಜನ್ಯ ಆಗಿರಬಹುದು ಯಾವುದು ಕೂಡ ನಿಂತಿಲ್ಲ ಈ ಸಿನಿಮಾ ಕೂಡ ಇದನ್ನ ಹೇಳ್ತಾ ಇದೆ ಈ ಮಕ್ಕಳನ್ನ ಭಿಕ್ಷಾಟನೆಗೆ ತಳ್ಳುವಂತದ್ದು ಬಾಲಕಾರ್ಮಿಕ ಪದ್ಧತಿ ಆಗಿರಬಹುದು ಮಕ್ಕಳ ಮೇಲೆ ಆಗ್ತಿರತಕ್ಕಂತ ಅತ್ಯಾಚಾರ ಆಗಿರಬಹುದು ತಮ್ಮ ಸ್ವಾರ್ಥಕ್ಕೆ ಮಕ್ಕಳನ್ನ ಕೆಟ್ಟ ರೀತಿಯಲ್ಲಿ ಬಳಸ್ಕೊತಾ ಇರೋದನ್ನ ಈಗಲೂ ಕೂಡ ನಾವು ಈ ಸಮಾಜದಲ್ಲಿ ನೋಡ್ತಾ ಇದೀವಿ ಈ ಸಿನಿಮಾದ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ನಾನು ನಿಮಗೆಲ್ಲ ಹೇಳಲೇಬೇಕು ಈ ಸಿನಿಮಾ 14 ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಇದು ಸ್ಕ್ರೀನ್ ಆಗಿದೆ ನಿಜಕ್ಕೂ ಇದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು ಒಂದು ಕನ್ನಡ ಮಕ್ಕಳ ಸಿನಿಮಾ 14 ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನ್ ಆಗಿರೋದು ಎಲ್ಲರಿಗೂ ಹೆಮ್ಮೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ನಟಿಸಿದಂತಹ ಬಾಲನಟಿ ಮೆವಿಶ್ ಗೆ ನಾನು ಕೆಲ ಮಾತುಗಳನ್ನು ಕೇಳಬೇಕು ಅವರ ಜೊತೆ ಮಾತಾಡಬೇಕು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಅನಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ತುಂಬಾ ಪ್ಲೇಜರ್ ಅನ್ಕೊಂತೀನಿ ಆಮೇಲೆ ನನಗೆ ರೋಡ್ ಅಲ್ಲಿ ಬೇಗಿನ್ ಭಿಕ್ಷೆ ಬೇಡಕ್ಕೆ ಬಿಡ್ತಾ ಇದ್ರು ನನ್ಗ ನಂತರನೇ ನನ್ನ ಏಜೆ ಬೇರೆಯವರೆಲ್ಲ ಭಿಕ್ಷೆ ಬೀಳ್ತಾ ಇದ್ರು ಅದನ್ನ ನೋಡಿ ನನ್ಗೆ ತುಂಬಾ ಸಾರಿ ಫೀಲ್ ಆಯ್ತು ಅವ್ರಿಗೆಲ್ಲ ಆಮೇಲೆ ಉರಿ ಬಿಸಿಲಲ್ಲಿ ಬರಿಗಾಲಲ್ಲಿ ಭಿಕ್ಷೆ ಬೇಡಕ್ಕೆ ಕೈ ಕಾಲ್ ಮೇಲೆಲ್ಲ ಬೊಬ್ಬೆ ಬಂದ್ಬಿಟ್ಟು ರ್ಯಾಶಸ್ ಬಂದ್ಬಿಟ್ಟಿತ್ತು ಆಮೇಲೆ ಫುಲ್ ಮುಖದ ಮೇಲೆಲ್ಲ ಚಾರ್ಕೋಲ್ ಹಾಕಿ ಸ್ವಲ್ಪ ರ್ಯಾಶಸ್ ಆಗಿತ್ತು ಬಹಳ ಕಷ್ಟ ಪಡ್ವಿ ನಾವು ನಾನು ನಮ್ ಗಣೇಶನ್ ಡೈರೆಕ್ಟರ್ ನಮ್ಮ ಅಪ್ಪ ಅಮ್ಮ ಎಲ್ಲ ಬಹಳ ಕಷ್ಟ ಪಡ್ವಿ ಆಮೇಲೆ ಇನ್ನೊಂದ್ ಸೈಡ್ ಅಲ್ಲಿ ನಂಗೆ ಸ್ವಲ್ಪ ದುಃಖ ಆಗ್ತಾ ಇದೆ ಇಷ್ಟು ಕಷ್ಟ ಪಟ್ರು ನಮ್ಗೆ ಒಂಥರ ಪೇಬ್ಯಾಕ್ ತರ ಅವಾರ್ಡ್ ಸಿಕ್ಕಿಲ್ಲ ಅಂತ ನಮ್ ಗಣೇಶನ್ ಸರ್ ಹೇಳ್ತಾ ಇದ್ರು ನಿಮ್ಗೆ ಸ್ಟೇಟ್ ಅವಾರ್ಡ್ ಸಿಗತ್ತೆ ನ್ಯಾಷನಲ್ ಅವಾರ್ಡ್ ಸಿಗತ್ತೆ ಅಂತ ಆದ್ರೆ ಏನು ಸಿಕ್ಕಿಲ್ಲ ಅದಕ್ಕೆ ಒಂದು ದುಃಖ ಆಗ್ತಾ ಇದೆ Congratulations. So all the very best. ಯಾವ ಸ್ಟ್ಯಾಂಡರ್ಡ್ ಅಂತ ಕೇಳ್ತಾ ಇದ್ದಾರೆ 6th ಸ್ಟ್ಯಾಂಡರ್ಡ್ ಎಲ್ಲಿ ಹಾಸ್ಟೆಲ್ ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜಯನಗರ್ ಇಲ್ಲ ಸೆಕೆಂಡ್ ಸವಿನಿಲಯ ಬೇಜಾರ ಯಾಕೆ ಚಿಕ್ಕ ವಯಸ್ಸಿಗೆ ತುಂಬಾ ಕಷ್ಟ ಪಟ್ಟಿದೀವಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಬೇಜಾರಾಗಿದೆ ಅದಂತ ಅಲ್ಲ ನಾನು ಕಷ್ಟಪಟ್ಟಿದ್ದು ನಮ್ ಗಣೇಶನ್ ಡೈರೆಕ್ಟರ್ಸ್ ಅವರು ಬಹಳ ಕಷ್ಟಪಟ್ಟಿದ್ದು ಅದಕ್ಕೆ ಅವಾರ್ಡ್ ಸಿಕ್ಕಿಲ್ಲ ಮತ್ತೆ ಇನ್ನೊಂದ್ ಬೇರೆ ಸೈಡಿನ ನನ್ನೇ ಈಚೆ ಬೇರೆ ಮಕ್ಕಳು ಎಲ್ಲ ಭಿಕ್ಷೆ ಬೇಡದ್ ನೋಡು ನನ್ಗೆ ತುಂಬಾ ಸ್ಯಾಡ್ ಫೀಲ್ ಆಯ್ತು ಅದಕ್ಕೆ ಸರ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಈಗ ಮಕ್ಕಳು ಸಿನಿಮಾ ಮಾಡೋದು ತುಂಬಾ ಕಷ್ಟ ಸಿನಿಮಾ ಮಾಡೋದೇ ಕಷ್ಟ ಅಂತದ್ರಲ್ಲಿ ಈ ತರ ಸಬ್ಜೆಕ್ಟ್ ಇಟ್ಕೊಂಡು ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ತುಂಬಾ ತಾಳ್ಮೆ ಬೇಕಾಗತ್ತೆ ಅಂತ ಸೊ ನಿಮ್ ಎಕ್ಸ್ಪೀರಿಯನ್ಸ್ 12 ಸಿನಿಮಾ ಮಾಡಿದೀರಾ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಬಗ್ಗೆ ಕೇಳಲ್ಲ ಆದ್ರೆ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ಏನೇನ್ ಚಾಲೆಂಜಸ್ ಇತ್ತು ಯಾಕೆ ಈ ಕಾನ್ಸೆಪ್ಟ್ ನಲ್ಲಿ ತಗೊಂಡ್ರಿಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಬೇಡಿಕೆಯಿಂದ ನೀವೆಲ್ಲ ಬಂದಿರೋದು ತುಂಬಾ ಸಂತೋಷ ಆಗಿದೆ ನಾನು 1987 ಇಂದ ಕನ್ನಡ ಚಿತ್ರರಂಗದಲ್ಲಿದ್ದೀನಿ ಆರ್ಟ್ ಆಫ್ ದಿ ಸಿಟಿ ಬೆಂಗಳೂರಲ್ಲಿ ಹುಟ್ಟಿದೆ ನಾನು ಒಂದು ದೊಡ್ಡ ಅಡ್ವರ್ಟೈಸಿಂಗ್ ಡಿಸೈನಿಂಗ್ ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ನಡೀತಾ ಇದೆ ಕೋಟಿಗಟ್ಟಲು ದುಡ್ಡಬಾರ್ದು ಅದರಲ್ಲಿ ಆದರೆ ಸಿನಿಮಾ ಮೇಲೆ ಹುಚ್ಚು ಸಿನಿಮಾಗೆ ಡೈವರ್ಟ್ ಮಾಡಿದೆ ಪ್ರಿಂಟಿಂಗ್ ಡಿಸೈನಿಂಗ್ ಅಡ್ವರ್ಟೈಸಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಬಿಟ್ಬಿಟ್ಟು ನಂಬರ್ 1 ಇನ್ ದ ವರ್ಲ್ಡ್ ಹಿಂದೂಸ್ತಾನ್ ಥಾಮ್ಸನ್ ಅಡ್ವರ್ಟೈಸಿಂಗ್ ಕಂಪನಿನಲ್ಲಿ ಆಫೀಸ್ ಬಾಯ್ ಆಗಿ ಅಸಿಸ್ಟೆಂಟ್ ಇದು ಫೋಟೋಗ್ರಾಫರ್ ಆಗಿ ಡಿಸೈನಿಂಗ್ ವಿಜುವಲೈಸಿಂಗ್ ಆರ್ಟ್ ಡೈರೆಕ್ಷನ್ ಎಲ್ಲ ಕೆಲಸ ಮಾಡಿಬಿಟ್ಟು ಸ್ವಂತ ಅಡ್ವರ್ಟೈಸಿಂಗ್ ಕಂಪನಿ ಆಡ್ಮಿ ಒಂದು ಆ ಕಂಪನಿ ಇವಾಗಲೂ ಇದೆ ಬಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಸಿನಿಮಾ 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 30 ವರ್ಷ ಅಂದ್ರೆ ಸಿನಿಮಾದಲ್ಲೇ ಇದ್ದೀನಿ ನಾನು ಹಿರಿಯರು ವಾಸು ಅವರು ಬಂದಿದ್ದಾರೆ ಇಲ್ಲಿ ವಾಸು ಉದಯ ಮಾರ್ಕನಿ ಗಣೇಶ್ ಕಾಸರಗೋಡ್ ವೈಎಂ ರೆಡ್ಡಿಯವರು ಈ ಸುಮಾರು ಬಿಗಿನಿಂಗ್ ಇಂದ ನನಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ಏನಂದ್ರೆ ಎಷ್ಟು ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ರು ಅದು ರಿಲೀಸ್ ಮಾಡೋಕ್ಕೆ ತುಂಬಾ ಕಷ್ಟ ತುಂಬಾ ತುಂಬಾ ಕಷ್ಟ ನಾನು ಎಲ್ಲಾ ಚಲನಚಿತ್ರನೂ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲಾನು ಸೋಷಿಯಲ್ ಸಬ್ಜೆಕ್ಟ್ ಪ್ರತಿಯೊಂದು ಸಬ್ಜೆಕ್ಟು ಈ ಸಮಾಜಕ್ಕೆ ಏನ ಹೇಳ್ಬೇಕು ಈ ಸಮಾಜಕ್ಕೆ ಒಳ್ಳೇದಾಗಬೇಕು ಆ ದೃಷ್ಟಿಯಿಂದಾನೇ ನಾನು ಪಿಕ್ಚರ್ ಮಾಡ್ಕೊಂಡು ಬಂದಿರೋದು ನಾನು ಏನಾದರೂ ಸಿನಿಮಾ ಬಿಟ್ಟು ರಿಯಲ್ ಎಸ್ಟೇಟ್ ಹೋಗಿದ್ದಿದ್ರೆ ಇವತ್ತು ಬಿಲಿಯನರ್ ಆಗಿರ್ಬೇಕು ರಾಜಕೀಯಕ್ಕೆ ಹೋಗಿದ್ರೆ ಮಂತ್ರಿ ಆಗಿರ್ಬೋದು ಆದ್ರೆ ಏನಿಲ್ಲ ಇವಾಗ ರೋಡಲ್ಲಿ
ಕ್ಯಾರ ಫುಟ್ಪಾತ್ ಬಿಕಾರಿ ತರ ಇದೀನು ಆದ್ರೆ ಸಂತೋಷನೇ ಯಾಕಂದ್ರೆ ಮನಸ್ಸಿಗೆ ಬಂದಿದ ಕೆಲಸ ಮಾಡಿದೀನು 38 ದೇಶ ಹೋಗ್ಬಿಟ್ಟು ಬಂದಿದ್ದೀನಿ ನಮ್ಮ ಪಿಕ್ಚರ್ ಎಲ್ಲಾ ಕಡೆ ಬಿಡುಗಡೆ ನಾನು ಮಾಡಿದ್ದೀನಿ ಇದರಲ್ಲಿ ಅಮೆರಿಕಾದಲ್ಲಿ ಸ್ಟ್ಯಾಂಡಪ್ ಕ್ಲಾಸ್ ಕೊಟ್ಟರು ಈ ನಮ್ಮ ಮಗುವಿಗೆ ಕೆನಡಾದಲ್ಲಿ ಕೊಟ್ಟರು ಫ್ರಾನ್ಸ್ ಅಲ್ಲಿ ಕೊಟ್ಟರು ಆದ್ರೆ ಈ ಚಿತ್ರ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮೇವಿಶ್ ಅವ್ರನ್ನ ಕರ್ಕೊಟ್ಟು 2015 ಸ್ಕ್ರಿಪ್ಟ್ ಬರೆಯುವಾಗ ಈ ಹುಡುಗಿನ ಕರೆದು ನಿಮಗೆ ಖಂಡಿತ ಸ್ಟೇಟ್ ಅವಾರ್ಡ್ ಸಿಕ್ಕುತ್ತೆ ನ್ಯಾಷನಲ್ ಅವಾರ್ಡ್ ಸಿಕ್ಕುತ್ತೆ ಈ ಪಾತ್ರ ಮಾಡಿ ಅಂತ ಹೇಳಿದೆ ಆ ಮಗುನು ಯಾಕಂದ್ರೆ ಅವಾಗ 7 ವಯಸ್ಸು ಆ ಹುಡುಗಿಗೆ ಏನು ಗೊತ್ತಾಗಲ್ಲ ಪಾಪ ಮಗು ಆ ವರ್ಷ ಅವಳಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಬಂತು ಅದಕ್ಕಿಂತ ಬೆಟರ್ ಸಬ್ಜೆಕ್ಟ್ ಕಾಂಪ್ಲಿಕೇಟೆಡ್ ಯಾಕಂದ್ರೆ 15 ದಿವಸ ಟ್ರಾಫಿಕ್ ಸಿಗ್ನಲ್ ಇಲ್ಲಿ ಭಿಕ್ಷೆ ಬೀಳ್ಬೇಕು ನಾವು ಕ್ಯಾಮರಾ ಎಲ್ಲಾದ್ರೂ ಬಚ್ಚಿಡ್ಬೇಕು ಸೀಕ್ರೆಟ್ ಆಗಿಡ್ಬೇಕು ಯಾವನೋ ಒಬ್ಬನು ಎಲ್ಲೋ ಒಂದ್ ಕಡೆ ನೋಡ್ಬಿಡೋದು ಮತ್ತೆ ಹೋಗು ರೀಟೆಕ್ ಸಿಗ್ನಲ್ ಟ್ರಾಫಿಕ್ ಆಫ್ ಆಗ್ಬೇಕು ಕ್ಯಾಮರಾ ಆನ್ ಮಾಡ್ಬೇಕು ಅಲ್ಲಿ ಹೋಗಿ ಭಿಕ್ಷೆ ಬೀಳ್ಬೇಕು ನೆಕ್ಸ್ಟ್ ಟ್ರಾಫಿಕ್ ಬಿಟ್ಬಿಟ್ರೆ ಮತ್ತೆ ಓಡ್ ಬಂದ್ಬಿಡ್ಬೇಕು ಬಚ್ಚಿಟ್ಕೊಳ್ಬೇಕು ಈ ತರ 15 ದಿವಸ ನಾವು ಶೂಟಿಂಗ್ ಮಾಡಿದ್ವಿ ಕೆಲವು ಸಿಗ್ನಲ್ ಕಡೆ ಎಲ್ಲಾ ಕಷ್ಟಪಟ್ಟು ಮಾಡಿ ಇದು ಸ್ಟೇಟ್ ಅವಾರ್ಡ್ ಗ್ಯಾರಂಟಿ ಬರುತ್ತೆ ನ್ಯಾಷನಲ್ ಅವಾರ್ಡ್ ಏನೇ ಬರುತ್ತೆ ಅಂದು ಕಳಿಸಿದೆ ಆದ್ರೆ ಸ್ಟೇಟ್ ಅವಾರ್ಡ್ ಬಂದಿಲ್ಲ ನ್ಯಾಷನಲ್ ಅವಾರ್ಡ್ ಬಂದಿಲ್ಲ ಯಾರು ಅದ್ರ ಬಗ್ಗೆ ಇದನ್ನೇ ಸರಿ ಓಕೆ ಬಾಲ ನಟಿಯಾಗಿ ಈ ಹುಡುಗಿಗಿಂತ ಆ ವರ್ಷ ಯಾರು ಅಷ್ಟು ಬೆಟರ್ ಆಗಿ ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಅವಳಿಗೆ ಬಾಲ ನಟಿ ಅವಾರ್ಡ್ ಕೂಡ ಬಂದಿಲ್ಲ ನನ್ಗೆ ಏನಂದ್ರೆ ಈ ಮಗು ಇವಾಗ 13 ವಯಸ್ಸಾಗಿ ಟೀನೇಜ್ ಆಗಿ ಇನ್ನೊಂದು ಸ್ಟೇಜ್ಗೆ ಹೋಗ್ಬಿಟ್ರೆ ಮೇಲೆ ಪಾಪ ಮಕ್ಕಳಿಗೆ ಎಲ್ಲ ಕೊಡ್ಬೇಕಲ್ಲ ಸರ್ಕಾರಕ್ಕೆ ಒಂದೇ ಒಂದು ಬೇಡಿಕೆ ಏನಂದ್ರೆ ಈ ಮಕ್ಕಳು ಬಾಲ ನಟಿ ಆಗ್ಲಿ ಬಾಲ ನಟ ಆಗ್ಲಿ ಅವ್ರಿಗೆ ಅಟ್ಲೀಸ್ಟ್ 2-3 ಜನಕ್ಕೆ ಕೊಡಿ ಅಟ್ಲೀಸ್ಟ್ ಅವ್ರಿಗೆ ಎನ್ಕರೇಜ್ ಮಾಡೋ ತರ ಇದೆ ಯಾಕಂದ್ರೆ ನೆಕ್ಸ್ಟ್ ಮಾಡಕ್ ಆಗಲ್ಲ ಅವ್ರು ಸೊ ಅದು ಒಂದು ಇದಾಯ್ತು ಎಲ್ಲರಿಗಿಂತ ಮೇಲಾಗಿ ಈ ಪಿಕ್ಚರ್ ನಾನು ಐಎಂಒ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾಕಂದ್ರೆ ಅವ್ರು ಯಾರೆಂದೇ ಗೊತ್ತಿಲ್ಲ ನನ್ಗೆ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ಪಿಕ್ಚರ್ ಒಂದು $20 ಕಟ್ಟಿ ಅಂದ್ರೆ ಒಬ್ಬ ಅಸ್ಟೆಂಟ್ ಹೇಳ್ದ ಏ ಅದೆಲ್ಲ ಬರಲ್ಲ ಅಂದೆ ಇಲ್ಲ ಸರ್ ನೀವು ಕಟ್ಟಿ ಖಂಡಿತ ಬರುತ್ತೆ ಅಂದ ಕಟ್ಬಿಟ್ಟೆ ನಾನು ಕಟ್ಬಿಟ್ಟು ನೋಡಿದ್ರ ಮೇಲೆ ಅದೆಲ್ಲ ಯಾವಾಗ ಮಾಡದಂದ್ರೆ ಪ್ರಯತ್ನ ಇದು ಸ್ಟೇಟ್ ಅವಾರ್ಡ್ ಸಿಕ್ಕಿಲ್ಲ ನ್ಯಾಷನಲ್ ಅವಾರ್ಡ್ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಬಟ್ ನಾನು ನಿಂತಿಲ್ಲ ಪಿಕ್ಚರ್ ಮಾಡೋದು ಮಾತ್ರ ನಾನು ನಿಂತಿಲ್ಲ ಇಮಿಡಿಯೇಟ್ ಅದನ್ನು ಇಟ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಇದನ್ನ ಅಪ್ಲೋಡ್ ಮಾಡ್ಬಿಟ್ಟು ಬೇರೆ ಚಿತ್ರಕ್ಕೆ ಹೋಗಿದೆ ಆ ನಮ್ಮ ಮಗು ನಂತರ ಒಂದು 5 ಸಿನಿಮಾ ಮಾಡ್ಬಿಟ್ಟೆ ನಾನು ಇದರಲ್ಲಿ ನನಗೆ ಗಾಡ್ ಫಾದರ್ ಇಳಯರಾಜ್ ಅವರು ನನ್ನ ಜೊತೆಗೆ ಡಿಸ್ಕಷನ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗೆ ಅದು ಹೆಂಗ ಗೊತ್ತಿಲ್ಲ ನನಗೂ ಅವ್ರಿಗೆ ಹೆಂಗ್ ಸಂಬಂಧ ಬೆಳೀತಂದು ಎಲ್ಲಾ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ ಅವರು ಆವಾಗಲೂ ನನ್ನ ಕತೆ ಎಲ್ಲಾ ಪ್ರತಿಯೊಂದು ಕತೆನೂ ಬರೆದ್ರ ಮೇಲೆ ಅವ್ರಿಗೆ ಹೇಳ್ತೀನಿ ಅವ್ರು ಹೇಳ್ತಾರೆ ಮಾಡಿದ್ರು ಬಟ್ ಒಂದು ವಿಷಯ ಹೇಳಿದ್ರು ಅವರು ಮುಖ್ಯವಾಗಿ ಫಸ್ಟ್ ನೀನು ಫೈನಾನ್ಷಿಯಲ್ ಅಲ್ಲಿ ಸ್ಟಡಿ ಆಗು ಕಮರ್ಷಿಯಲ್ ಅಲ್ಲಿ ಗೆಲ್ಲು ಈ ಜನನು 2 ಅವರ್ ಏಮಾರ್ಸಕ್ಕೆ ಪ್ರಯತ್ನ ಪಡಂದ್ರು ನಾನು ಹೇಳಿದೆ ಏಮಾರ್ಸೋದಂದ್ರೆ ನವಭಾರತಿ ಪಿಕ್ಚರು 24 ದಿವಸ ಟೈಮ್ ಅಲ್ಲಿ ಎತ್ತಿದೆ ಆ ಪಿಕ್ಚರು 105 ಶೋ ಗಾಂಧಿನಗರ್ನಲ್ಲಿ ತೋರಿಸಿದೆ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಬಂದು ಪಿಕ್ಚರ್ ನೋಡಿದ್ರು ಕಾಫಿ ಟೀ ಕುಡಿದ್ರ ಮೇಲೆ ಕ್ಲೈಮ್ಯಾಕ್ಸ್ ಬರೋಕ್ಕೆ ಮುಂಚೆನೆ ಆ ಕ್ಲೈಮ್ಯಾಕ್ಸ್ ಹಾಕಕ್ಕೆ ಮುಂಚೆನೆ ಫೋನ್ ಎತ್ಕೊಂಡು ಹಲೋ ಯಾರ್ ಸರ್ ಹಾ ಸರ್ ಬರ್ತೀನಿ ನನ್ಗೆ ಹೇಳ್ಬಿಟ್ಟು ಹಂಗೆ ಹೋಗೋರು 500 ರೂಪಾಯಿ ಫಸ್ಟ್ ಕಾರ್ ಅಲ್ಲಿ ಹೋಗಿ ಹಾಕಿದೆ ಆಮೇಲೆ 2-ವೀಲರ್ ಅಲ್ಲಿ ಹೋಗಿ ಹಾಕಿದೆ ಆಮೇಲೆ ಆಟೋ ಆಮೇಲೆ ನಡ್ಕೊಂಡು ಇವಾಗ್ಲೂ ನನ್ನ ಹತ್ರ ಕಾರ್ ಇಲ್ಲ 2-ವೀಲರ್ ಇಲ್ಲ ಏನಿಲ್ಲ 5 ರೂಪಾಯಿ 10 ರೂಪಾಯಿ ಟಿಕೆಟ್ ಪ್ರೀತಿಯಸ್ ಅಲ್ಲಿ ಓಡ್ತಾ ಇದ್ದೀನಿ ಆದ್ರೆ ಸಂತೋಷ ಆಯ್ತು ಯಾಕಂದ್ರೆ ಇವಾಗ್ಲೂ ನಾನು ನಿದ್ರೆ ಮಾಡಿದ್ರು 2 ಸೆಕೆಂಡ್ಸ್ ಅಲ್ಲಿ ನಿದ್ರೆ ಮಾಡ್ಬಿಟ್ಟಿದೀನಿ ಇಲ್ಲಿ ನಮ್ಮ ಎಂತಿನ ಬಂದಿದ್ದಾರೆ ಅವ್ರು ಹೇಳೋರು ಯಾವಾಗ್ಲೂ ಓಡ್ತಾನಿದ್ಯಾ ಯಾವಾಗ್ಲೂ ಏನ್ ಬರುತ್ತೆ ಯಾವ ಸಾಧನೆ ಮಾಡ್ತೀಯ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಒಂದೇ ಒಂದ್ ಸಂತೋಷ ಏನಂದ್ರೆ ಯಾವನೋ ಒಬ್ಬ ಅಮೆರಿಕಾ ಅವನ್ ಯಾರನ್ನೇ ಗೊತ್ತಿಲ್ಲ ಕನ್ನಡನು ಬರಲ್ಲ ಅವ್ರಿಗೆ ಇಂಡಿಯಾ ಭಾಷೆನೇ ಬರಲ್ಲ ಅವರು ಈ ಪಿಕ್ಚರ್ ಸೆಲೆಕ್ಟ್ ಮಾಡಿದ್ದಾರೆ ಅದರಾದ ದೇಶದಲ್ಲಿ ಈ ಪಿಕ್ಚರ್ ಸೆಲೆಕ್ಟ್ ಆಗಿದೆ ಇಂಟರ್ನ್ಯಾಷನಲ್ ಫಿಲಿಮ್ ಸೆಲೆಕ್ಟ್ ಆಗಿ ಸ್ಕ್ರೀನಿಂಗ್ ಆಗಿದೆ ಆದ್ರೆ ಈ ಪಿಕ್ಚರ್ ನಮ್ಮ ಕರ್ನಾಟಕ ಕನ್ನಡ ಇದರಲ್ಲಿ ಇರೋರು ಸರ್ಕಾರ ಒಳ್ಳೆ ಸರ್ಕಾರನೇ ಇಲ್ಲಿರೋರು ಯಾರೋ 1% 2% ಏನೋ ಲಾಬಿ ವರ್ಕ್ ಮಾಡಿ ನಮ್ಗೆ ತಪ್ಪಿಸಿದ್ದಾರೆ ಇದು ಬಂದಿಲ್ಲ ನಿಮ್ಮ ಜೊತೆಗೆ ಇದೆಲ್ಲ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಂತೋಷ ಪಡ್ತಾ ಇದ್ದೀನಿ ಮತ್ತೆ ನಾನು ಯಾಕಂದ್ರೆ 30 ವರ್ಷ ಆಗಿದ್ರು ನಿಂತಿದ್ದೀನಿ ನಾನು ಇನ್ನ ಸಿನಿಮಾ ರಂಗದಲ್ಲಿ ನನ್ನ ಜೊತೆಗೆ ಇರೋರೆಲ್ಲ ಯುವಕರು ಇದರಲ್ಲಿ ಸುಮಾರು ಜನರು ಗಿರೀಶು ನಟರಾಜು ನನ್ನ ಜೊತೆಗೆ 20 ವರ್ಷ ಅಂತ ನನ್ನ ಜೊತೆಗೆ ನನ್ಗೆ ಸಪೋರ್ಟ್ ಮಾಡಿ ನನ್ನ ಜೊತೆಗೆ ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ಎಲ್ಲಾ ಕಡೆ ಮಾಡ್ತಾ ಇದಾರೆ ಅದೇ ತರ ವೀರೇಶ್ ಅವ್ರು ಬಂದಿದ್ದಾರೆ ಇವಾಗ ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ ರೈಟ್ರು ಡೈರೆಕ್ಟ್ರು
ಮುಂದಿನ ಪಿಕ್ಚರ್ ಮಾಡಕ್ಕೆ ಸೊ ಇನ್ನ ನಮ್ಮ ಜೊತೆಗೆ ಸುನಿಲ್ ಅಂತ ಒಬ್ಬ ಹುಡುಗ ಅವರೆಲ್ಲ ಇವಾಗ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದೀನಿ ಸರ್ ನಾನು ಎಲ್ಲರಿಗೂ ಫ್ರೀ ಕೋಚಿಂಗ್ ಸ್ಕ್ರಿಪ್ಟ್ ಡೈರೆಕ್ಷನ್ ಕ್ಯಾಮ್ರಾ ಎಡಿಟಿಂಗ್ ಎಲ್ಲಾನು ಫ್ರೀ ಕೋಚಿಂಗ್ ಯಾರು ಬೇಕಾದ್ರೂ ಬರ್ಬೋದು ಫ್ರೀ ಯಾಕಂದ್ರೆ ಕಲ್ತ್ಕೊಳ್ಳಿ ಎಲ್ಲರೂ ಬೆಳೀಲಿ ಆದ್ರೆ ಒಂದೇ ಒಂದು ಅವನಿಗೆ ಜೀವನದಲ್ಲಿ ಒಂದು ಗುರಿ ಇರಬೇಕು ಸತ್ರನೂ ಇದರಲ್ಲೇ ಇರ್ತೀನಿ ನಾನು ಸಾಧನೆ ಮಾಡ್ತೀನಿ ನಾನು ಎರಡು ಇಲ್ಲೊಂದ್ ಕಾಲ ಅಲ್ಲೊಂದ್ ಕಾಲ ಇಡಬಾರ್ದು ಸೊ ಈ ತರ ಪ್ರಯತ್ನ ಪಟ್ಟು ಓಡ್ತಾ ಇದ್ದೀನಿ ನಾನು ಇವಾಗ ನೆಕ್ಸ್ಟ್ ಪಿಕ್ಚರ್ ಪ್ರೀತ್ಸು ಎನ್ನುವುದು ಕನ್ನಡದಲ್ಲಿ ಇಳಯರಾಜ ಮ್ಯೂಸಿಕ್ ಪ್ರೇಮಿಂಚಿ ಎನ್ನುವುದು ತೆಲುಗಲ್ಲಿ ಕಾದಲ್ ಸಿ ಎಂದು ತಮಿಳಲ್ಲಿ ಮೂರ್ ಲ್ಯಾಂಗ್ವೇಜ್ ಮಲ್ಟಿ ಲ್ಯಾಂಗ್ವೇಜ್ ಕಮರ್ಷಿಯಲ್ ಇಳಯರಾಜ ಹೇಳಿರೋ ತರ ಒಂದು ಪಿಕ್ಚರ್ ಮಾಡಿದ್ದೀನಿ ಅವ್ರು ಹೇಳಿರೋ ತರ ಎರಡವರು ಜನರು ಎಮರ್ಸಿ ಒಳಗಡೆ ಕೂರಿಸ್ಬೇಕು ಅವ್ರು ಚಪಾಲೆ ಹೊಡಿಬೇಕು ಅವ್ರ ಕಮರ್ಷಿಯಲ್ ಇಂಪ್ಯಾಕ್ಟ್ ಅಲ್ಲಿ ಅವ್ರಿಗೆ ಎಣ್ಕೊಂಡು ಬರ್ಬೇಕು ಆ ತರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ಆ ಪಿಕ್ಚರ್ ನೆಕ್ಸ್ಟ್ ಬಿಡುಗಡೆ ಮಾಡ್ತೀನಿ ಆ ಪಿಕ್ಚರ್ ತಾವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ನಮ್ ಜೊತೆಗೆ ಇರ್ಬೇಕು ಯಾಕೆಂದ್ರೆ ಈ ನಾವೆಲ್ಲ ಒಂದು ಯಾಕೆ ಇಂಡಸ್ಟ್ರಿಯಲ್ಲಿ ಇರ್ತೀವಿ ಅಂತೆಲ್ಲ ನಿಮ್ಗೆ ಗೊತ್ತು ನಿಮ್ಗೆಲ್ಲಾರು ಒಂದು ಗುರಿ ಇರುತ್ತೆ ಆ ಗುರಿಯಲ್ಲಿ ನಾವು ಗೆಲ್ಬೇಕು ಅದು ಇವತ್ತಿಲ್ಲ ನಾಳೆ ಇಲ್ಲ ಯಾವಾಗೋ ಒಂದ್ ದಿವಸ ನಮ್ ಕೆಲಸ ಮಾತ್ರ ಮಾಡ್ತಾನೆ ಇರ್ಬೇಕು ನಾನು ಮಾಡ್ತಾನೆ ಇದೆ ನನಗೆ ಒಂದು ರೆಕಗ್ನೈಸ್ ಸಿಕ್ಕಿದೆ ನನಗೆ ಆ ರೆಕಗ್ನೈಸ್ ದೊಡ್ಡದು ಅದಕ್ಕಿಂತ ನೀವೆಲ್ಲ ನಮ್ ಜೊತೆಗೆ ಇರ್ತೀರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಅದರಿಂದ ಇನ್ನ ಒಂದು ಹೆಜ್ಜೆ ಮುಂದೆ ಹಿಡಿಯಕ್ಕೆ ನಾನು ಇಷ್ಟ ಪಡ್ತಾ ಇದ್ದೀನಿ ಸಂತೋಷ ಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ನನ್ನ ಮನಸ್ಸಿಂದ ಹೃದಯಪೂರ್ವವಾಗಿ ನನ್ನ ಮೃದಂಗಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಯಾರಾದ್ರೂ ಪ್ರಶ್ನೆ ಇದ್ರೆ ಇವಾಗಲೂ ಅಮೆರಿಕನ್ ಇದು ಯುನೆಸ್ಕೋ ನಲ್ಲಿ ಮಾತ್ರ ಕೇಳಿದ್ದಾರೆ ಈ ಪಿಕ್ಚರ್ ಹೆಂಗ್ ಮಾಡಿದ್ರು ಜಾತಿ ಕೇಳಿದ್ದಾರೆ ಈ ರೋಡ್ ಅಲ್ಲಿ ಭಿಕ್ಷೆ ಬೇಡೋದು ಹೆಂಗ್ ತೆಗಿದ್ರಾ ಏನ್ ಉದ್ದೇಶ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಐ ಎಮ್ ಎ ಚೈಲ್ಡ್ ಲೇಬರ್ ನನ್ನ ತಾಯಿ ಜೊತೆಗೆ ನಾನು ಕೆಲಸ ಮಾಡಕ್ ಹೋಗೋದು ಮನೆ ಕೆಲಸ ಮಾಡಕ್ ಹೋಗೋದು ಸೊ ನಂದು ಸಬ್ಜೆಕ್ಟ್ ನೋಡಿದ್ರೆ ಚೈಲ್ಡ್ ಲೇಬರ್ ಹ್ಯೂಮನ್ ಟ್ರಾಫಿಕಿಂಗ್ ಮಾನವೀಯತೆ ಬಗ್ಗೆ ಹ್ಯೂಮಾನಿಟಿ ಬಗ್ಗೆ ಸೆಕ್ಷುಯಲ್ ಅಬ್ಯೂಸ್ಮೆಂಟ್ ಮಾಡಿ ಎಲ್ಲಾದ್ರಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ ಎಲ್ಲಾ ಕಡೆ ಇನ್ನೊಂದು ಯುವನ್ ಓ ಅಲ್ಲಿ ಒಂದು ತಮಿಳ್ ಪಿಕ್ಚರ್ ಫೋರ್ ಕಳಿಸಿದ ಒಂದು ಪೂ ಒಂದು ಒಂದು ಪಿಕ್ಚರ್ ಬಂದು ಬ್ಯಾನ್ ಮಾಡ್ಬಿಟ್ರು ಇಂಡಿಯಾದಲ್ಲಿ ಇವತ್ತು ಬ್ಯಾನ್ ಆ ಪಿಕ್ಚರ್ ಯುವನ್ ಓ ಇದರಲ್ಲಿ ಜೆನಿವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಫಸ್ಟ್ ಇಂಡಿಯನ್ ಫಿಲಂ ನಾನೇ ರಿಲೀಸ್ ಮಾಡಿರೋದು ಆ ರೆಕಾರ್ಡ್ಸ್ ಎಲ್ಲ ಗೂಗಲ್ ಅಲ್ಲಿ ಇದೆ ಇದು ಎರಡನೇ ಚಿತ್ರ ನಂದು ಬಂದು ಯುನೆಸ್ಕೋ ಸೆಲೆಕ್ಟ್ ಮಾಡಿದ್ದಾರೆ ಸರ್ ಇಲ್ಲ ಅದು ಬಂದು ಶ್ರೀಲಂಕಾದಲ್ಲಿ ಒಂದು ಹುಡುಗಿನ ಒಬ್ಬ ಜನ ರೇಪ್ ಮಾಡಿ ಸಾಯಿಸ್ಬಿಟ್ರು ಅವಳು ಜರ್ನಲಿಸ್ಟ್ ಜರ್ನಲಿಸ್ಟ್ಗೆ ಆ ತರ ಗತಿ ಅಂದ್ರೆ ಸಾಮಾನ್ಯ ಹುಡುಗಿಯರಿಗೆ ಏನೊಂದು ಆ ಕತೆ ಅದು ಏನಂದ್ರೆ ಇಂಡಿಯಾದಲ್ಲಿ ಆ ಪಿಕ್ಚರ್ ಬಂದ್ರೆ ಇಂಡಿಯಾ ಶ್ರೀಲಂಕಾ ರಿಲೇಶನ್ಶಿಪ್ ಒಡೆದೋಗುತ್ತೆಂದು ಕೋಟಾಡ್ ಸೊ ಆ ಪಿಕ್ಚರ್ ಇವತ್ತವರೆಗೂ ನಾನು ಬಿಡುಗಡೆಗೆ ಮಾಡಕ್ಕಾಗಿಲ್ಲ ಆದ್ರೆ ಎಲ್ಲಾನು ಸೋಷಿಯಲ್ ಸಬ್ಜೆಕ್ಟ್ ನಾನು ಮಾಡ್ತಾ ಇರೋದು ವಾತಾವರಿಗೆ ಗೊತ್ತು ಫಸ್ಟ್ ಪಿಕ್ಚರ್ ಆಶಾ ಜ್ಯೋತಿ ಅದು ಅಣ್ಣ ತಂಗಿ ಬಗ್ಗೆ ಹೇಳಿದೆ ಮಾನವೀಯತೆಯಲ್ಲಿ ಹ್ಯುಮಾನಿಟಿ ಬಗ್ಗೆ ಹೇಳಿದೆ ಮಣ್ಣಿನ ಮಕ್ಕಳಲ್ಲಿ ಚೈಲ್ಡ್ ಲೇಬರ್ ಬಗ್ಗೆ ಹೇಳಿದೆ ಇದು ಬಂದು ಹ್ಯೂಮನ್ ಟ್ರಾಫಿಕಿಂಗ್ ಸರ್ ಸ್ಲೇವರಿ ಮಗುನ್ ಕರ್ಕೊಂಡು ಬಂದು ನಾಲಿಗೆಯನ್ನು ಕತ್ತರಿಸಿ ಬೀದಿಯಲ್ಲಿ ಭಿಕ್ಷೆ ಬೇಡಕ್ಕೆ ಬಿಟ್ಟಿರ್ತಾರೆ ಆ ಸಬ್ಜೆಕ್ಟ್ ಯಾವ ಸರ್ ನನಗೆ ಒಂದೇ ಒಂದು ಫಿಲ್ಮ್ಗೆ ಸಬ್ಸಿಡಿ ಬಂತು ಒಂದೇ ಒಂದು ಪಿಕ್ಚರ್ 13 ಪಿಕ್ಚರ್ ನಾನು ಮಾಡಿರೋದು ಟೋಟಲ್ 14 ಪಿಕ್ಚರ್ ಅದರಲ್ಲಿ ಒಂದೇ ಒಂದು ಪಿಕ್ಚರ್ಗೆ ಬಂದಿದೆ ಸರ್ ಸರ್ ಪ್ರತಿಯೊಂದು ಕರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ ಕರೆಕ್ಟ್ ಆಗಿ ಇರ್ತೀನಿ ಏನಂದ್ರೆ ಸ್ಟ್ರೈಟ್ ಆಗಿ ಹೋಗ್ಬಿಡ್ತೀನಿ ಅದೇ ತೊಂದ್ರೆ ಇನ್ನೊಂದು ಏನಂದ್ರೆ ನಮ್ಗೆ ಬೇರೆ ದಾರಿ ಗೊತ್ತಿಲ್ಲ ಇನ್ನೊಂದು ಮನಸ್ಸಿಗೂ ಹೇಳುತ್ತೆ ಯಾಕಂದ್ರೆ MS ಸತ್ಯು ಮಣ್ಣಿನ ಮಕ್ಕಳು ಮಾಡುವಾಗ ಅವರೇ ಇದಾಗಿದ್ರು ಚೇರ್ಮನ್ ಆಗಿದ್ರು ಅವ್ರ ಹತ್ರನೇ ಹೋಗಿ ಮಾತಾಡ್ದೆ ಅವ್ರು ಹೇಳಿದ್ರು ನಾನು 2 ಮಾರ್ಕ್ ಹಾಕಿದ್ದೀನಿ ಗಣೇಶ್ ನಾನು ಏನ್ ಮಾಡ್ಲಿ ಬೇರೆ ಮೆಂಬರ್ಸ್ ಎಲ್ಲ ವೋಟ್ ಮಾಡಿಲ್ಲ ಅಂತಾರೆ ಅದು ಗೊತ್ತಿಲ್ಲ ನನಗಿಂತ ಹೆಚ್ಚಾಗಿ ನಿಮ್ಮ ಎಲ್ಲರಿಗೂ ಗೊತ್ತು ಏನೊಂದು ಗೊತ್ತಿಲ್ಲ ಬಟ್ ಅದಕ್ಕೆ ಒಳ್ಳೇದು ನಡೆಯಕ್ಕೆ ಯಾರಾದರೂ ಸರ್ ನಂಗ 2017 ಸರ್ ರಿಲೀಸ್ ಮಾಡಿಲ್ಲ ಇಲ್ಲ 2017 ಗೆ ಈ ಪಿಕ್ಚರ್ ಇದು ಮುಗಿಸಿದ್ದು ಪಿಕ್ಚರ್ ಎಲ್ಲಿಗೆ ಸೆನ್ಸಾರ್ ಬಂದು 2018 ಫಿಫ್ತ್ ಐ ಅಪ್ಲೈಡ್ ಫಾರ್ ಸಬ್ಸಿಡಿ ಐ ಅಪ್ಲೈಡ್ ಫಾರ್ ಅವಾರ್ಡ್ಸ್ ಐ ಅಪ್ಲೈಡ್ ಫಾರ್ ಎವ್ರಿಥಿಂಗ್ ಎಲ್ಲಾ ಕಡೆ ಅಪ್ಲೈ ಮಾಡಿದೆ ಸರ್ ಆ ವರ್ಷ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸರ್ ಮುಖ್ಯವಾಗಿ 9 ಮಕ್ಕಳ ಚಿತ್ರ ಬಂತು 2017 ಅಲ್ಲಿ 9 ಮಕ್ಕಳ ಚಿತ್ರದಲ್ಲಿ ಯಾವ್ದಾದ್ರು ಒಂದು ಮಕ್ಕಳ ಚಿತ್ರಕ್ಕೆ ಅವ್ರು ಕೊಟ್ಟಿದ್ದಿದ್ರೆ ನನ್ಗೆ ಸಂತೋಷ ಅವ್ರು ಯಾವ ಪಿಕ್ಚರ್ ಕೊಟ್ರು ಅಂದ್ರೆ ಒಂದು ಯೂತ್ ಸರ್ಟಿಫಿಕೇಟ್ ಪಿಕ್ಚರ್ ಜನರಲ್ ಕ್ಯಾಟಗರಿಗೆ ಗೆಳೆಯರು ನಾವು ಗೆಳೆಯರು ಜನರಲ್ ಕ್ಯಾಟಗರಿಗೆ ಸಬ್ಸಿಡಿ ಕೊಟ್ಬಿಟ್ರು
ಮಕ್ಕಳ ಚಿತ್ರದಲ್ಲಿ ಒಂದು ಪಿಕ್ಚರ್ ಆಯ್ಕೆ ಮಾಡಿಲ್ಲ ಸೆನ್ಸಾರ್ ಬೋರ್ಡ್ ಏನ್ ಹೇಳ್ತಾ ಅಂದ್ರೆ ಇವರು ಸ್ಟೇಟ್ ಗವರ್ಮೆಂಟ್ ಮಕ್ಕಳ ಚಿತ್ರ ಸರ್ಟಿಫಿಕೇಟ್ ಇರಬೇಕಂತದೆ ಇವಾಗ ಏನ್ ಮಾಡಿದ್ದಾರೆ ಸರ್ಕಾರದಲ್ಲಿ ಪಡೆಯಬಹುದು ಎಂದು ತಿದ್ಕೊಂಡಿದ್ದಾರೆ ಮೇ ಬಿ ಮೇ ನಾಟ್ ಬಿ ಬಟ್ ಅದು ಹೆಂಗಂದ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗ್ತಲ್ಲ ಒಂದು ಇರಬೇಕು ಇಲ್ಲ ಅಂದ್ರೆ ಇರಬಾರ್ದು ಅಂತ ಹೇಳ್ಬೇಕು ಬಟ್ ಅವರು ಅದು ಅವ್ರಿಗೆ ತಿದ್ದು ಅಪ್ಲೋಡ್ ಮಾಡಿ ಇಟ್ಟಿದ್ದಾರೆ ಡಾಕ್ಯುಮೆಂಟ್ ಯಾರು ಬೇಕಾದ್ರೆ ಕೊಡ್ಬೋದು ಪಾಲ್ ಚಂದಾನಿ ಅವರು ಅವ್ರ ಹತ್ರ ಅವ್ರು ಒಂದ್ ಡೇಟ್ ಕೊಟ್ರು ಒಂದ್ ವಾರ ಕೊನೆಗೆ ಅದನ್ನು ಕಿತ್ತಾಕಿದ್ರು ಲಾಸ್ಟ್ ಕಲ್ಪನಾದಲ್ಲಿ ಒಂದ್ ವಾರ ಅವಕಾಶ ಕೊಟ್ರು ಪಿಕ್ಚರ್ ನಾಳೆ ರಿಲೀಸ್ ಮಾಡಿದೆ ಅದು 32 ಲಕ್ಷ ಬಜೆಟ್ 5 ಕೋಟಿಗೆ ಮೇಲೆ ಲಾಭ ಬಂತು ಪಿಕ್ಚರ್ ಗೆ ಆದ್ರೆ ಆ ಲಾಭ ನನ್ಗೆ ಬಂದಿಲ್ಲ ಫೈನಾನ್ಶಿಯರ್ ಗೆ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಲ್ಲರಿಗೂ ಹೋಯ್ತು ಹಿಂದಿಯಲ್ಲಿ ಇಟ್ಟು ತೆಲುಗಲ್ಲಿ ಮಿಸ್ ಭಾರತಿ ಇಟ್ಟು ತಮಿಳಲ್ಲಿ ಪುತ್ತಂ ಪುದಸ್ ಇಟ್ಟು ಎಲ್ಲಾ ಕಡೆನೂ ಪಿಕ್ಚರ್ ಇಟ್ಟಾಯ್ತು ಎಲ್ಲಾರು ದುಡ್ಡು ಬಂತು ಬಟ್ ನನಗೆ ಸಂತೋಷ ಯಾಕಂದ್ರೆ ಎಲ್ಲಾ ತರ ಪಿಕ್ಚರ್ ಮಾಡಕ್ಕೆ ನಮ್ ಕೈನಲ್ಲಿ ಆಗುತ್ತೆ ಕತೆ ಬರೆಯೋದು ನಮ್ಗೆ ದೊಡ್ಡ ವಿಷಯ ಅಲ್ಲ ಸಿನಿಮಾ ಮಾಡೋದು ಅಲ್ವಾ ತಿನ್ನೋ ತರ ಆದ್ರೆ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಆ ವಿಷಯ ಇದೆ ನೋಡಿ ಅದೇ ಒಂದು ದೊಡ್ಡ ಇದು ಅದಕ್ಕೆ ಯಾರಾದ್ರೂ ಇಲ್ಲ ಇವಾಗ ಒಳ್ಳೆಯವರೆಲ್ಲ ಸಿಕ್ಕಿದ್ದಾರೆ ಸರ್ ನಮ್ಗೆ ಇಲ್ಲಿ ಬಂದಿದ್ದಾರೆ ಬಾಬು ಒಂದು ಡಿಸ್ಟ್ರಿಬ್ಯೂಟರ್ ಒಳ್ಳೆಯವರು ಸಿಕ್ಕಿದ್ದಾರೆ ನಮ್ಗೆ ನಂಬಿಕೆ ಇದೆ ಯಾಕಂದ್ರೆ ವರ್ಕ್ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ ಅದು ಮೋಸ ಆಗಲ್ಲ ಫಸ್ಟ್ ಆಡಿಯನ್ಸ್ ಒಳಗಡೆ ಬಂದ್ರೆ ಯಾರು ನನ್ನ ಭಯಲ್ಲ ನನ್ನ ಪಿಕ್ಚರ್ ಅಲ್ಲಿ ಯಾರು ನನ್ನ ಭಯಲ್ಲ ಪಿಕ್ಚರ್ ಬಿಟ್ಟು ಹೊರಗಡೆ ಹೋಗಿದ್ರೆ ಒಬ್ರು ಇದುವರೆಗೂ ಕಮೆಂಟೇ ಇಲ್ಲ ಸರ್ ಓಟಿಟಿ ಕೂಡ ಎಲ್ಲ ಕಮರ್ಷಿಯಲ್ ಇರೋ ಸರ್ ಅದು ಒಂದು ಇದು ತರ ಕಾರ್ಪೆಟ್ ತರ ಅದು ಅವರು ಬಂದು ಗೌಣ ಕೊಡೋದಲ್ಲ ಅಮೆಜಾನ್ ಫಾರಿನ್ ಕಂಪನಿ MNC ಕಾರ್ಪೆಟ್ ಕಂಪನಿ ಆಮೇಲೆ ನೆಟ್ಫ್ಲಿಕ್ಸ್ ಕಾರ್ಪೆಟ್ ಕಂಪನಿ ಅವರೆಲ್ಲ ಯಾರ ಕಡೆ ಗೌಣ ಕೊಡ್ತಾರೆ ಅಂದ್ರೆ ಯಾರು ಟಾಪ್ ಅಲ್ಲಿ ಇದಾರೋ ಅವ್ರನ್ನು ಆಫೀಸರ್ ಹಾಕ್ತಾರೆ ಸರ್ ಇಲ್ಲ ನಾನು ಎಲ್ಲ ಕಡೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಲಿಂಕ್ ಸಿಗ್ತಾ ಇದೆ ಇವಾಗ ಒಳ್ಳೆಯವರು ಬಂದಿದ್ದಾರೆ ಈವನ್ ಈ ಫಿಲಿಂ ಬಂದು ಅಮೆರಿಕನ್ ಯುನೆಸ್ಕೋ ಅವರೇ ಈ ಪಿಕ್ಚರ್ ಎಲ್ಲಾ ದೇಶದಲ್ಲಿ ಅವರೇ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅನ್ಕಂಡೀಷನಲ್ ಆಗಿ ಅವ್ರಿಗೆ ನಾನು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದೀನಿ ವಿತೌಟ್ ಕಂಡೀಷನ್ ಈ ಪಿಕ್ಚರ್ ಕೊಟ್ಟಿದ್ದೀನಿ ಯಾಕಂದ್ರೆ ಅವರು ಹೇಳಿದ್ದಾರೆ ನೆಕ್ಸ್ಟ್ ಏನ ಪ್ರಾಜೆಕ್ಟ್ ಇದ್ರೆ ಸೋಷಿಯಲ್ ಸಮಾಜ ಬಗ್ಗೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದಾರೆ ಸೊ 21st ಇನ್ವೈಟ್ ಮಾಡಿದ್ದಾರೆ ಡೆಲ್ಲಿಗೂ ಹೋಗ್ತಾ ಇದ್ದೀನಿ ನಾನು ಸರ್